ಇದು ಅಂಜಲಿಯ 32ನೇ ವಾರ. ಅಂಜಲಿಯು ಹೆರಿಗೆಗಾಗಿ ತಯಾರಾಗಿದ್ದಾಳೆ. ಅಂಜಲಿ ಅವಳ ಗೆಳತಿಯನ್ನು ಭೇಟಿಯಾಗಲಿಕ್ಕೆ ಹೋಗುತ್ತಾಳೆ. ಅವಳ ಗೆಳತಿ ಹೇಳುತ್ತಾಳೆ, ಅಂಜಲಿ ಇನ್ನು ನಿನಗೆ ಕೆಲವೇ ವಾರಗಳಿದೆ ಹೆರಿಗೆಗೆ. ಅಂಜಲಿ ಅವಳ ಗೆಳತಿಗೆ ಹೇಳುತ್ತಾಳೆ, ನನಗೆ ತುಂಬ ಸಂಕೋಚನೆಗಳು ಆಗುತ್ತಾ ಇದೆ, ದಿನವೆಲ್ಲ ಆಗುತ್ತದೆ. ಮಗುವಿಗೆ ಏನಾದರೂ ಅಪಾಯ ಇದ್ದ ಈ ಸಂಕೋಚನೆಗಳಿಂದ? ಆಗ ಅವಳ ಗೆಳತಿ ಹೇಳುತ್ತಾಳೆ, ಅಂಜಲಿ ನನಗೂ ಈ ಥರ ಸಂಕೋಚನೆಗಳು ನಾನು ಬಸರಿ ಇದ್ದಾಗ ಇತ್ತು. ನನ್ನ ಡಾಕ್ಟರ್ ಹೇಳಿದರು ಈ ಸಂಕೋಚನೆಗಳು ಗರ್ಭಕೋಶ ಹೆರಿಗೆಗಾಗಿ ತಯಾರಾಗಿರುತ್ತಿರುವಾಗ ಬರುತ್ತದೆ. ಇವನ್ನು ರ್ಯಾಕ್ಸ್ಟನ್ ಹಿಕ್ಸ್ ಕಂಟ್ರಾಕ್ಷನ್ಸ್ ಅನ್ನುತ್ತಾರೆ, ಇಲ್ಲ ಪ್ರಾಕ್ಟಿಸ್ ಕಂಟ್ರಾಕ್ಷನ್ಸ್ ಅನ್ನುತ್ತಾರೆ. ಒಂದೇ ಜಾಗದಲ್ಲಿ ಕುಳಿತುಕೊಳ್ಳೋದು ಇಲ್ಲ ನಿಲ್ಲೋದು ಮಾಡಬಾರದು. ಸ್ವಲ್ಪ ತಿರುಗಾಡಿದರೆ ಈ ಸಂಕೋಚನೆಗಳು ಕಮ್ಮಿ ಆಗುತ್ತದೆ. ಅದೇ ಥರ ಅವಳು ವಿಶ್ರಾಂತಿ ಸಹ ತಗೊಳ್ಬೇಕು. ಅಂಜಲಿ ಡಾಕ್ಟರ್ ಚೆಕಪ್ಪಿಗೆ ಹೋಗುತ್ತಾಳೆ. ಡಾಕ್ಟರ್ ಅಲ್ಟ್ರಾಸೌಂಡ್ ಮಾಡುತ್ತಾರೆ, ಹಾಗೆ ಹೇಳುತ್ತಾರೆ, ಅಂಜಲಿ ಮಗು ಈಗ ಕೆಲ ತಲೆ ಆಗಿ ಗರ್ಭದಲ್ಲಿದೆ, ಹಾಗೆ ಹೆರಿಗೆಗೆ ತಯಾರಾಗುತ್ತಾ ಇದೆ. ಮಗು 16 ಇಂಚು ಉದ್ದ, ಹಾಗೆ 1.9 kg ತೂಕವಿದೆ. ಮಗುವಿನ ಮೆದುಳು ಬೆಳೆಯುತ್ತಾ ಇದೆ. ಅಂಜಲಿ ಪೌಷ್ಟಿಕ ಆಹಾರವನ್ನು ತಗೊಳ್ಬೇಕು ಎಂದು ಅವಳ ಡಾಕ್ಟರ್ ಹೇಳುತ್ತಾರೆ. ಈ ವಾರ ಅಂಜಲಿಗೆ ಮಗುವಿನ ಚಲಾವಣೆಗೆ ಸ್ವಲ್ಪ ಕಮ್ಮಿ ಆದಂಗೆ ಅನಿಸುತ್ತದೆ. ಇದು ಯಾಕಂದರೆ ಮಗು ಬೆಳೆದಿದ್ದ ಕಾರಣ ಗರ್ಭಾಶಯದಲ್ಲಿ ಹೆಚ್ಚು ಜಾಗ ಇಲ್ಲದಿಲ್ಲದೆ ಅದಕ್ಕೆ ತಿರುಗಾಡಲು ಜಾಗವಿಲ್ಲ. ಮಗುವಿನ ಶ್ವಾಸಕೋಶವು ಬೆಳೆಯುತ್ತಾ ಇದೆ, ಹಾಗೆ ಕೆಲಸ ಮಾಡಲು ತಯಾರಾಗಿದೆ. ಮಗುವಿನ ಕಣ್ಣು ಕೂಡ ಮುಚ್ಚಿ ತೆರೆಯುತ್ತಾ ಇರುತ್ತದೆ. ಅಂಜಲಿಯ ತೂಕ 400 ಗ್ರಾಂ ಪ್ರತಿ ವಾರಕ್ಕೆ ಹೆಚ್ಚಾಗಬಹುದು. ಪ್ರಸವದ ಸಮಯದಲ್ಲಿ ರಕ್ತದ ನಷ್ಟ ಉಂಟಾಗುತ್ತದೆ, ಆದುದರಿಂದ ಗರ್ಭಾವಸ್ಥೆಯಲ್ಲಿ ಅವಳು ಸಾಕಷ್ಟು ರಕ್ತವನ್ನು ಹೊಂದಿರುವುದು ಮುಖ್ಯ. ನಾವು ಬರುವ ವಾರದಲ್ಲಿ, ಅಂದರೆ 33ನೇ ವಾರದಲ್ಲಿ ಏನಾಗುತ್ತದೆ ಅಂತ ನಮ್ಮ ಮುಂದಿನ ಎಪಿಸೋಡ್ನಲ್ಲಿ ನೋಡೋಣ.